ಕೃಷ್ಣಾ ನದಿ ಪ್ರವಾಹದಲ್ಲಿ ಸಂಕಷ್ಟಕ್ಕೆ ಒಳಗಾದ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಶಾಸಕರಾದ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಎಡರ್ವಾಡಿ ಗ್ರಾಮಸ್ಥರು ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕೃಷ್ಣಾ ನದಿ ಪ್ರವಾಹದಿಂದ ಬಾಧಿತಗೊಂಡ ಮನೆಗಳ ಸಮರ್ಪಕ ಸರ್ವೆ ಮಾಡಬೇಕು ಮತ್ತು ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ತಕ್ಷಣ ಒದಗಿಸಬೇಕೆಂದು ಚುಕ್ಕೋಡಿ ಸದಲಗಾ ಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಚುಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಡರ್ವಾಡಿ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಯಡೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯಡರ್ವಾಡಿ ಗ್ರಾಮದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಮತದಾರರ ಗುರುತಿನ ಚೀಟಿ ಹೊಂದಿದ್ದು, ಆದರೆ ಫಲಾನುಭವಿಗಳು ಕಾಗವಾಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಶಹಾಪುರ್ ಗ್ರಾಮದ ಡೋನಿ ತೋಟ ಮತ್ತು ಕಮತೆ ತೋಟದಲ್ಲಿ ವಾಸಿಸುತ್ತಾರೆ. ಕಳೆದ 2019ರಲ್ಲಿ ಪ್ರವಾಹದಲ್ಲಿ ಸೂಕ್ತ ಪರಿಹಾರ ಚುಕ್ಕೋಡಿ ತಹಸೀಲ್ದಾರ್ ಕಚೇರಿಯಿಂದ ಸಂದಾಯವಾಗಿದೆ. ಈಗಲೂ ಪ್ರವಾಹದಿಂದ ತೊಂದರೆಗೊಳಪಟ್ಟ ಫಲಾನುಭವಿಗಳಿಗೆ ಕಾಗವಾಡ ತಾಲೂಕಿಗೆ ಸೇರಿಸದೆ ಚುಕ್ಕೋಡಿ ತಹಸೀಲ್ದಾರ್ ಕಚೇರಿಯಿಂದ ಸೂಕ್ತ ಪರಿಹಾರ ನೀಡಬೇಕೆಂದು ಶಾಸಕರಾದ ಗಣೇಶ್ ಹುಕ್ಕೇರಿ ಒತ್ತಾಯಿಸಿದರು. ಏನು ಪ್ರವಾಹ ಬಂದಿತ್ತು ಅದರಲ್ಲಿ ಯಡರ್ವಾಡಿ ಆಗಲಿ ಕೋತವಾಡಿ ಆಗಲಿ ಇವು ಏನು ಬಾರ್ಡರ್ ಮೇಲೆ ಏನು ಊರು ಬರ್ತಾವೆ ಆ ರೈತರದ ಏನು ನುಕ್ಸಾನ್ ಆಗೈತಿ ಅವರ ಅಲ್ಲಿ ಲೋಕಲ್ ತಲಾಟೆ ಆಗಲಿ ಅವ್ರ ಪಂಚಾಯಿತಿ ಸಿಬ್ಬಂದಿ ಅದು ನೋಂದಣಿ ಮಾಡಿಲ್ಲ. ಇವತ್ತು ಸುಮಾರು ಒಂದು 100 ಜನ ಯಡರ್ವಾಡಿದಿಂದ ಅವ್ರ ಹೆಸರ ಏನು ಮಣಿಗಳು ಬಿದ್ದಾವೆ ಅವರ ಶಾಪುರ್ದಾಗ ತೋರಿಸ್ರಿ ಈ ತೋರಿಸ್ರಿ ಅಂತ ಅವರ ಹೆಸರು ಬಿಟ್ಟೋಗಿರು. ಆ ನಿಮಿತ್ತವಾಗಿ ನಾ ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಲಿ ಮತ್ತು ತಹಸೀಲ್ದಾರ್ಗೆ ಮನವಿ ಕೊಟ್ಟ ಈ ಬರುವ 2 ದಿವಸದಲ್ಲಿ ಕರೆಕ್ಟಾಗಿ ಸರ್ವೆ ಆಗಬೇಕು, ಅವ್ರ ಮನೆ ನೋಂದಾಗಬೇಕು ಮತ್ತು ಅವ್ರ ಹೆಸರು ಏನೇನು ಯಾರ ಮನೆ ಒಳಗೆ ನೀರು ಬಂದವು ಅವ್ರ ಹೆಸರು ಪಟ್ಟಿದಾಗ ಸೇರಿಸ್ಬೇಕಂತ ನಾವು ಇವತ್ತು ಮನವಿ ಕೊಟ್ಟಿವು. ಆ ಸಂದರ್ಭದಾಗ ನಾ ಇವತ್ತು ತಲಾಟೆ ಆಗಲಿ ಇವತ್ತು ಸೆಕ್ರೆಟ್ರಿ ಆಗಲಿ ಪಿ ಡಿ ಒರ್ಗ ಸಂದರ್ಭದಾಗ ನಾನು ಸ್ಟ್ರಿಕ್ಟ್ಲಿ ವಾರ್ನಿಂಗ್ ಕೊಡಾಕತ್ತೀನಿ. ಸರಿಯಾಗಿ ರೀತಿ ಯಾರ ಮನೆ ಬಿದ್ದವು ಕರೆಕ್ಟ್ ಸರ್ವೆ ಆಗಬೇಕು, ಯಾರ ಮನೆಗಳು ಒಳಗೆ ನೀರು ಬಂದವು ಅದು ಕೂಡ ಸರ್ವೆ ಆಗಿ ಆ ಪಟ್ಟಿ ಬರುವ ಒಂದು ವಾರದಲ್ಲಿ ರೆಡಿ ಆಗಬೇಕು. ಏನು ಬೆಳೆ ಹಾನಿ ಆಗೈತಿ ಅದು ಕೂಡ ಸರಿಯಾಗಿ ಅವ್ರ ರೀತಿ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕಂತ ನಾವು ಇವತ್ತು ಎಸಿ ಮುಖಾಂತರ ನಾವು ಪತ್ರ ಕೊಟ್ಟಿದ್ದೆವು. ಕಾಗವಾಡ ತರಗ ಬರೋಂಗಿಲ್ಲ, ಹೋಟಿಂಗ್ ಇಲ್ಲಿ ಬರ್ತೈತಿ, ರೇಷನ್ ಕಾರ್ಡ್ ಇಲ್ಲಿ ಬರ್ತೈತಿ. ಆದರೆ ಅವ್ರು ಏನು ತೋಟಪಟ್ಟಿ ಸರ್ವೆದಾಗ ಏನು ಮನೆ ಕಟ್ಟಿದಾರು ಆ ಸರ್ವೆ ನಂಬರ್ ಆ ಕಡೆ ಕಾಗವಾಡದಾಗ ಅಂದ್ರೆ ನಮ್ಮ ಯಾವುದು ಶಾಪುರ್ದಾಗ ಬರ್ತೈತಿ, ಬಟ್ ಹೋಟಿಂಗ್ ಇರುವುದಿಲ್ಲ, ರೇಷನ್ ಕಾರ್ಡ್ ಇಲ್ಲಿ. ಆ ಹೆಸರು ಸೇರ್ಪಡೆ ಮಾಡೋಕೆ ನಾವು ಇವತ್ತು ತಲ್ಸಿದಾರಾಗ ಮತ್ತು ಎ ಸಿಯವ್ರಿಗೆ ನಾವು ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇಲ್ಲೇ ಸಿಗಬೇಕು, ಇಲ್ಲಿ ಹೋದ ಸರ್ತಿನೂ ಕೂಡ ಪರಿಹಾರ ಇಲ್ಲೇ ಸಿಕ್ಕಿತ್ತು 10 ರೂಪಾಯಿ. ಬಟ್ ಮನೆ ಅವ್ರಿಗೆ ಏನು ಮನೆ ಬಿದ್ದಿತ್ತು ಮನೆ ಆಗಿಲ್ಲ. ಈ ಸಂದರ್ಭದಾಗ ಈ ಟೈಮ್ ಮನೆಯೂ ಆಗಬೇಕು ಪರಿಹಾರ ಕೊಡಬೇಕು ಎರಡೂ ಆಗಬೇಕಂತ ನಾವು ಈಗ ಅವ್ರಿಗೆ ಮನವಿ ಕೊಟ್ಟಿದ್ದೆವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜು ಪಿರಾಜೆ, ಬಾಳು ದನಗರ್, ಮಾರುತಿ ಉಮರಾನೆ, ವಿಠಲ್ ಸಂಕ್ಪಾಳ್, ಶಿವಾನಂದ ಪಿರಾಜೆ, ಶಂಭು ಪಿರಾಜೆ, ಜಯರಾಮ್ ಸಂಕ್ಪಾಳ್, ಅಶೋಕ್ ಪೂಜಾರಿ, ಜ್ಞಾನದೇವ್ ಸಂಕ್ಪಾಳ್, ವಿರೂಪಾಕ್ಷಿ ಸಂಕ್ಪಾಳ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾಗವಾಡ ಏರಿಯಾ ಇಲ್ರಿ, ನಾವು ಎಡರ್ವಾಡಿನ ಪ್ರಾಪರ್ ನಮ್ದೆಲ್ಲ ರೀ. ಈಗ ಎಲ್ಲರಿಗೆ ನಿಲ್ಲಕ್ಕೆ ಅಡ್ಚಣೆ ಆಗ ನಾವು ಅಲ್ಲಿ ಹೊಲದಾಗ ಒಂದು 40-50 ವರ್ಷ ಐತಿ ಈಗ ನಿಲ್ಲಕ್ಕೆ ಎಲ್ಲರೂ ಅಲ್ಲಿ ಹಿರಿಯರಿಂದ ಅಲ್ಲಿ ನಿಲ್ಲಕ್ಕದ ರೀ. ಹಾಂ ಹಿಂಗೆ 19ರದಾಗೆಲ್ಲ ಸಿಕ್ಕಿತ್ರಿ, ಅದು ಬಿ ರೀ ಅಂದನೆ ನಮ್ಗೆ ಇತ್ರದೆಲ್ಲ ಸಿಕ್ಕಿತ್ರಿ, ಇಲ್ಲಿ ಎಡರ್ ಪಂಚಾಯತಿಯಿಂದ ಸಿಕ್ಕಿದ್ರಿ. ಹಾಂ ಸಿಕ್ಕಿದ್ರಿ, ಹಾಂ ಈಗ ಬಿ ಇಲ್ಲೇ ಸಿಗ್ಬೇಕು ರೀ. ಮತ್ತು ಹಿಂದ್ರೆ ಗಣೇಶನ ಅವ್ರು ಹುಕ್ಕೇರಿ ಅವ್ರ ಯಶಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ 19ರದಾಗೆಲ್ಲ ಮನೆ ಸರ್ವೆ ಮಾಡಿ ಎಲ್ಲ ಹೇಳಿರಿ ಅವಾಗೆಲ್ಲ ಮಾಡಿರಿ. ಮತ್ತು ಆ ಟೈಮ್ದಾಗ ಅದು ಮನೆಯದ ಏನು ಕ್ಲಿಯರ್ ಆಗಲಿಲ್ಲ ರೀ. ಈ ಸಲ ರೀ ಅದ ರೀ ಅನ್ನಗಳೆಲ್ಲ ನಾವು ಇದ ಮನೆಯೂ ಕೊಡಕ್ಕೆ ಬಂದೀವಿ ರೀ. ಈಗ ನಮ್ಗೆ ಏನಾದ್ರೂ ಬಿ ಈಗ ಪರಿಹಾರ ಸಿಗಾಕಬೇಕು ರೀ, ಮನೆಗಳು ಹಾನಿ ಆಗೈತಿ ಅದ್ರದ್ದು ಬಿ ಈಗ ಇದು ಸಿಗಾಕಬೇಕು ರೀ. ಅದೇ ರೇಷನ್ ಕಾರ್ಡ್ದ ಇದ ಹೋಟಿಂಗ್ ಚುಕ್ಕುಡಿನೇ ಐತ್ರಿ, ಚುಕ್ಕುಡಿ ಮತಕ್ಷೇತ್ರದ ಎಲ್ಲ ನಮ್ದು ಐತ್ರಿ ಮೊದಲಿಂದ ರೀ. ರವಾಶಿ ಎಲ್ಲನೂ ಈ ಕಡೆ ಐತ್ರಿ ಎಲ್ಲ.